ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕ್ರಂಚ್. ಹೇಗಿದ್ದೀರಾ ಎಲ್ಲರೂ? ನಾವು ಚೆನ್ನಾಗಿದ್ದೇವೆ, ನೀವು ಚೆನ್ನಾಗಿದ್ದೀರಂತ ತಿಳ್ಕೊಳ್ತೀನಿ. ಸೊ ಗೈಸ್, ಇವಾಗ ನಾವು ಹೋಗ್ತಾ ಇದ್ದೇವೆ, ಊರಿಗೆ ಹೋಗ್ತಾ ಇದ್ದೇವೆ, ಇಂಡಿಯಾಗೆ, ಮ್ಯಾಂಗ್ಳೂರಿಗೆ ನಾವು ಟ್ರಾವೆಲ್ ಮಾಡ್ತಾ ಇದ್ದೇವೆ. ಇವಾಗ ನೈಟ್, ಸೊ ನಮಗೆ ಫ್ಲೈಟ್ ಇರೋದು 12:30 ಮಿಡ್ ನೈಟಿಗೆ. ಸೊ ಇವಾಗ ನಾವೆಲ್ಲ ಲಾಸ್ಟ್ ಒಮ್ಮೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡೋಣ ಅಂತ ಹೇಳಿ ಎಲ್ಲ ಅಡ್ಜಸ್ಟ್ ಮಾಡಿ ಹಾಕ್ತಾ ಇದ್ದೇವೆ. ಸೊ ಆಯಿತು, ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಆಯಿತು. ಎರಡು ಬ್ಯಾಗ್ ತಗೊಂಡಿದ್ದೇವೆ ಆ್ಯಂಡ್ ಒಂದು ದೊಡ್ಡದು ಬಾಕ್ಸ್ ತಗೊಂಡಿದ್ದೇವೆ. ಯಾಕೆ ಅಂತ ಹೇಳಿದರೆ ಬ್ಯಾಗಲ್ಲಿ ಜಾಗ ಸಾಕಾಗೋದಿಲ್ಲ ನಮಗೆ. ಲಗೇಜ್ ಇನ್ನೂ ತಗೊಂಡು ಹೋಗ್ಬೋದಿತ್ತು, ಬಟ್ ಜಾಗ ಸಾಕಾಗಲಿಲ್ಲ ನಮಗೆ. ಸೊ ಹಾಗಾಗಿ ಒಂದು ನಾವು ಬಾಕ್ಸ್ ಹಾಕಿದ್ದೇವೆ. ಸೊ ಇಲ್ಲಿ ಇವಾಗ ಎಲ್ಲ ರೆಡಿ ಆಗಿದ್ದೇವೆ ನಾವು, ಎಲ್ಲ ಮನೆಯೆಲ್ಲ ಸೆಟ್ ಮಾಡಿ ಹೋಗಬೇಕಲ್ವಾ ಹೋಗುವ ಮುಂಚೆ. ಸೊ ಇವಾಗ ನಾವು ಗಾಡಿಯಲ್ಲಿ ಕೂತ್ಕೊಂಡಿದ್ದೇವೆ, ರಿಯೋನ್ ನೋಡಿ. ಸೊ ಇದೊಂದು ದೊಡ್ಡದು ಬಾಕ್ಸ್ ತಗೊಂಡಿದ್ದೇವೆ ನಾವು. ಸೊ ಆಲ್ಮೋಸ್ಟ್ ನಾವು ಇವಾಗ ಏರ್ಪೋರ್ಟ್ಗೆ ರೀಚ್ ಆಗಿದ್ದೇವೆ ಗೈಸ್. ನೋಡಿ, ಇದೇ ನಮ್ಮ ಅಬುದಾಬಿಯ ಏರ್ಪೋರ್ಟ್. ಎಷ್ಟು ಚೆನ್ನಾಗಿದೆ ಅಲ್ವಾ? ಹೊಸ್ತಾಗಿದ್ದು ಇದು ಅಬುದಾಬಿಯ ಏರ್ಪೋರ್ಟ್. ಸೊ ಹೋಗೋಣ. ಎಷ್ಟು ಜನ ಇದ್ದಾರಂತ ಗೊತ್ತಿಲ್ಲ, ಇವಾಗ ಲೈನಿಗೆ ನಿಲ್ಲಬೇಕಾಗತ್ತೆ. ಆಲ್ಮೋಸ್ಟ್ ರೀಚ್ ಆದ್ವಿ. ಇಲ್ಲಿ ನಮಗೆ ಸೈಡಲ್ಲಿ ನಾವಿವಾಗ ಗಾಡಿ ಪಾರ್ಕ್ ಮಾಡಿ ಇವಾಗ ಹಸ್ಬೆಂಡ್ ನೋಡಿ ಲಗೇಜ್ ಹಾಕ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ನಾವಿವಾಗ ಹಾಕಬೇಕು. ನೋಡೋಣ, ನಮ್ಮ ಬಾಕ್ಸಲ್ಲಿ ಏನು ಪ್ರಾಬ್ಲಮ್ ಆಗ್ತದ ಇಲ್ವಾ ಅಂಥೇಳಿ ನಮಗೆ ಗೊತ್ತಿಲ್ಲ. ಯಾಕೆಂತ ಹೇಳಿದರೆ ಅದರಲ್ಲಿ ಲಗೇಜ್ ಆಲ್ಮೋಸ್ಟ್ 40 kg ಇದೆ ಆ ಬಾಕ್ಸಲ್ಲಿ. ಸೊ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಸೊ ನೋಡಿ, ಇದು ಒಳಗೆ ನಾವು ಇವಾಗ ಎಂಟ್ರಿ ಆಗ್ತಾ ಇದ್ದೇವೆ. ಎಷ್ಟು ಚೆನ್ನಾಗಿದೆ ನೋಡಿ ಏರ್ಪೋರ್ಟ್. ಹೊಸ್ತಾಗಿರೋದು ಇದು ಏರ್ಪೋರ್ಟ್. ಲಾಸ್ಟ್ ಇಯರ್ ನಾವು ಊರಿಗೆ ಹೋಗುವಾಗ ಬೇರೆಯೇ ಏರ್ಪೋರ್ಟ್ ಇತ್ತು, ಬಟ್ ಇವಾಗ ಇದು ಬೇರೆ ಆಗಿದೆ, ಹೊಸ್ತಾಗಿದೆ ಏರ್ಪೋರ್ಟ್. ಸೊ ನಮಗೆ ಏನೊಂದು ತೊಂದರೆ ಆಯ್ತಂತ ಹೇಳಿದರೆ, ನಾವು ಬಾಕ್ಸ್ ತಗೊಂಡು ಹೋಗಿದ್ವಿ ಅಲ್ಲ, ಅದರಲ್ಲಿ ಅವರು ಹೇಳಿದರು ಅಷ್ಟೊಂದು 40 kg ತಗೊಂಡು ಹೋಗಲಿಕ್ಕೆ ಇಲ್ಲ. ಸೊ ಬಾಕ್ಸಲ್ಲಿ ತಗೊಂಡು ಹೋಗೋದಾದರೆ 30 kg ಆದರೂ ತಗೊಂಡು ಹೋಗ್ಬೋದು ಅಂತ ಹೇಳಿದರು. ಸೊ ಹಾಗಾಗಿ ನಾವು ಎಲ್ಲ ಇನ್ನೊಂದು ಬಾಕ್ಸ್ ತಗೊಂಡು ನಾವು 10 kg ಸಪ್ರೇಟ್ ಹಾಕಿದ್ವಿ ಅದರಲ್ಲಿ. ಸೊ ರಿಯೋನ್ ನೋಡಿ ಓಡ್ತಾ ಇದ್ದಾನೆ, ಹಸ್ಬೆಂಡ್ ಇವಾಗ ಡ್ಯೂಟಿ ಫ್ರೀಗೆ ಹೋಗಿದ್ದಾರೆ. ಸೊ ರಿಯೋನನ್ನು ನಾನು ಇವಾಗ ನೋಡ್ತಾ ಇದ್ದೀನಿ. ಸ್ವಲ್ಪ ಕಣ್ಣು ಮುಚ್ಚಿ ಕಣ್ಣು ತೆರೆಯುವಾಗ ಬೇರೆ ಕಡೆಯಲ್ಲಿ ಹೋಗಿರ್ತಾನೆ. ಸೊ ಹಾಗಾಗಿ ಅವನ ಜೊತೆನೆ ಇರಬೇಕಾಗತ್ತೆ. ಸೊ ಇವಾಗ ನಾವು ಫ್ಲೈಟಲ್ಲಿದ್ದೇವೆ ಗೈಸ್. ಬೋರ್ಡಿಂಗ್ ಆಗ್ತಾ ಇದೆ, ಇನ್ನು ಫ್ಲೈಟ್ ಹೊರಡಲಿಲ್ಲ. ಸೊ ಅದಕ್ಕಿಂತ ಮುಂಚೆ ರಿಯೋನಿಗೆ ಸ್ವಲ್ಪ ಹಾಲು ಕುಡಿಸೋಣಂತ ಹೇಳಿ ಅವನಿಗೆ ಹಾಲು ಕೊಟ್ಟಿದ್ದೀನಿ. ಹಾಲೆಲ್ಲ ಕುಡ್ದಾಗಿ ಅವನಿಗೆ ನಾನಿವಾಗ ಕ್ಯಾಪ್ ಹಾಕಿದ್ದೀನಿ. ಒಂದು ಕ್ಯಾಪ್ ಒಳಗೆ ಕಿವಿಗೆ ಅವನಿಗೆ ನಾನು ಹೀಗೆ ಈ ರೀತಿ ಕಾಟನ್ ಇಟ್ಟಿದ್ದೀನಿ. ನಾವು ಫ್ಲೈಟಲ್ಲಿ ಫ್ಲೈ ಆಗುವಾಗ ಈ ರೀತಿ ಕಾಟನ್ ಮತ್ತು ಕ್ಯಾಪ್ ಹಾಕಿದರೆ, ಕಾಟನ್ ಕಿವಿಗೆ ಇಟ್ಟು ನಾವು ಮಕ್ಕಳಿಗೆ ಈ ರೀತಿ ಇಟ್ಟರೆ ಅವರಿಗೆ ಕಿವಿ ಬಂದಾಗೋದಿಲ್ಲ. ಅಂದರೆ ನಾವು ಫ್ಲೈ ಆಗುವಾಗ ಕಿವಿ ನೋವು ಬರುತ್ತೆ ಮಕ್ಕಳಿಗೆ. ಸೊ ಹಾಗಾಗಿ ಅವರು ತುಂಬ ಅಳ್ತಾರೆ ಮತ್ತು ಫ್ಲೈಟಲ್ಲಿ. ಸೊ ಈ ರೀತಿ ಮಾಡಿದರೆ ಅವರಿಗೆ ಕಿವಿ ನೋವೆಲ್ಲ ಬರೋದಿಲ್ಲ. ಸೊ ನಾನು ಇದೇ ರೀತಿ ಮಾಡಿದ್ದು ರಿಯೋನಿಗೆ, ಅವನಿಗೆ ಯಾವುದೇ ರೀತಿಯ ಕಿವಿ ನೋವು ಬರಲಿಲ್ಲ. ಲೈಕ್ ನಾವು ಅವನಿಗೆ ಸಣ್ಣದಿರುವಾಗ, ಲೈಕ್ 2 months ಅವನಿಗೆ 2 months ಆಗಿರುವಾಗ ನಾವು ಟ್ರಾವೆಲ್ ಆಗಿದ್ವಿ ಅಲ್ಲ ಊರಿಗೆ, ಆವಾಗ ಕೂಡ ಅವನಿಗೆ ಕಿವಿ ನೋವು ಬರಲಿಲ್ಲ, ಸಣ್ಣ ಮಗುಗೆ ಕೂಡ. ಸೊ ಇದೇ ರೀತಿ ನಾವು ಮಾಡಿದರೆ ಟ್ರಾವೆಲ್ ಆಗುವಾಗ ಒಂದು ಕ್ಯಾಪ್ ಮತ್ತು ಎರಡು ಲೈಕ್ ಸ್ವಲ್ಪ ದೊಡ್ಡದು ಕಾಟನ್ ಸ್ವ್ಯಾಬ್ ಇದ್ದರೆ ಆಚೆ ಈಚೆ ಒಂದು ಕಿವಿಗೆ ಇಟ್ಟರೆ ಮಗುಗೆ, ಸೊ ಯಾವುದೇ ರೀತಿಯ ಕಿವಿ ನೋವು ಬರುವುದಿಲ್ಲ. ಸೊ ನೋಡಿ, ಇವಾಗ ನಾವು ಫ್ಲೈ ಆಗಿದ್ದೇವೆ. ಇದು ದುಬೈ. ದುಬೈ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿ. ಫುಲ್ ಲೈಟ್ಸ್ ಇದೆ ಅಲ್ವಾ, ಫುಲ್ ಲೈಟ್ಸ್ ಇದೆ ಗೈಸ್. ಇನ್ನು ನಾವು ಆಲ್ಮೋಸ್ಟ್ ಇವಾಗ 12:45 ಆಯಿತು. ಇನ್ನು 5:30, 5:15 ಒಳಗೆ ನಾವು ಮ್ಯಾಂಗ್ಳೂರಿಗೆ ರೀಚ್ ಆಗ್ತೀವಿ, ನಮ್ಮ ಫ್ಲೈಟ್ ಲ್ಯಾಂಡ್ ಆಗುತ್ತೆ.
ಸೊ ನಮಗೆ ಆ್ಯಕ್ಚುಲಿ ಒಂದು ವಿಂಡೋ ಸೀಟ್ ಮತ್ತು ಒಂದು ಮಿಡಲ್ ಸೀಟ್ ಕೊಟ್ಟಿದ್ದರು, ಬಟ್ ಮತ್ತೆ ಯಾರೂ ಇರಲಿಲ್ಲ, ಬೇರೆ ಯಾರೂ ಇರಲಿಲ್ಲ. ಸೊ ಹಾಗಾಗಿ ರಿಯೋನಿಗೆ ನಾವು ಈ ರೀತಿ ಇಟ್ಟಿದ್ದೇವೆ, ಒಂದು ಸೀಟ್ ಖಾಲಿ ಇತ್ತು ಸೈಡಲ್ಲಿ. ಸೊ ಹಾಗೆ ಹಸ್ಬೆಂಡ್ ಸೈಡಿಗೆ ಕೂತ್ಕೊಂಡು ರಿಯೋನಿಗೆ ನಾವು ಹೀಗೆ ಮಧ್ಯದಲ್ಲಿ ಇಟ್ಟಿದ್ದೇವೆ. ಸೊ ಇವಾಗ ನಾವು ಮ್ಯಾಂಗ್ಳೂರಿಗೆ ಲ್ಯಾಂಡ್ ಆಗ್ತಿದ್ದೇವೆ ನೋಡಿ. ಲ್ಯಾಂಡ್ ಆಗೋಗ ಎಷ್ಟು ಶೇಕ್ ಆಗುತ್ತೆ ಅಂತ ಹೇಳಿದರೆ, ಆದರೂ ನಾನು ವೀಡಿಯೋನು ಕ್ಯಾಪ್ಚರ್ ಮಾಡಿದ್ದೀನಿ, ಸ್ವಲ್ಪ ಆದರೂ ತುಂಬಾ ಶೇಕ್ ಆಗುತ್ತೆ ನೋಡಿ, ಫ್ಲೈಟ್ ಯಾವ ರೀತಿ ಶೇಕ್ ಆಗ್ತಾ ಇದೆ ಅಂತ ಹೇಳಿ. ಸೊ ಇವಾಗ ನಾವು ಎಲ್ಲ ನಮ್ಮ ಲಗೇಜ್ ಎಲ್ಲ ಆಯಿತು. ಸೊ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೇವೆ. ಸೊ ಆಲ್ರೆಡಿ ನಾವು ಗಾಡಿ ಬುಕ್ ಮಾಡಿದ್ವಿ, ಸೊ ಹಾಗೆ ನಮಗೆ ಏನು ತೊಂದರೆ ಆಗಲಿಲ್ಲ, ಬೇಗ ನಾವು ಇವಾಗ ಹೋಗ್ತಾ ಇದ್ದೇವೆ. ಸೊ ಒಂದು ವೇಳೆ ನಾವು ಯಾವುದೇ ರೀತಿಯ ಗಾಡಿ ಪ್ರೀ ಬುಕ್ಕಿಂಗ್ ಮಾಡಲಿಲ್ಲ ಆದರೂ ಏರ್ಪೋರ್ಟಲ್ಲಿ ನಮಗೆ ಗಾಡಿ ಟ್ಯಾಕ್ಸಿ ಎಲ್ಲ ಸಿಗುತ್ತೆ. ಸೊ ನೋಡಿ, ಇವಾಗ ಹಸ್ಬೆಂಡ್ ಇಲ್ಲೇ ಸ್ವಲ್ಪ ಎ ಟಿ ಎಮ್ಮಿಗೆ ಹೋದರು. ಸೊ ಹಾಗೆ ನಾವಿಲ್ಲಿ ಅವರಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ಅವರಲ್ಲಿ ಎ ಟಿ ಎಮ್ಮಿಗೆ ಹೋಗಿದ್ದಾರೆ, ಸ್ವಲ್ಪ ಕ್ಯಾಶ್ ವಿಡ್ರಾ ಮಾಡೋಣ ಅಂತ ಹೇಳಿ. ಇಂಡಿಯನ್ ರುಪೀಸ್ ಬೇಕಲ್ವಾ, ಸೊ ಹಾಗಾಗಿ ಸ್ವಲ್ಪ ಕ್ಯಾಶ್ ವಿಡ್ರಾ ಮಾಡೋಣ ಅಂತ ಹೇಳಿ ಅವರು ಎ ಟಿ ಎಮ್ಮಿಗೆ ಹೋದರು. ಸೊ ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೇವೆ. ಸೊ ನಮ್ಮೂರು ನೋಡಿ, ನಮ್ಮ ಕುಡ್ಲಾಗೆ ಬಂದಿದ್ದೇವೆ ನಾವು. ಸೊ ತುಂಬ ಖುಷಿಯಾಗುತ್ತೆ, ಯಾವುದೇ ಕಂಟ್ರಿಯಲ್ಲಿ ನಾವು ಇದ್ದರೂ ನಮ್ಮ ಊರಿಗೆ ಒಮ್ಮೆ ಬರುವಾಗ ಎಷ್ಟು ಖುಷಿಯಾಗುತ್ತೆ ಅಂತ ಹೇಳಿದರೆ, ಊರಿಗೆ ಲ್ಯಾಂಡ್ ಆಗುವಾಗ ಆ ಸ್ಮೆಲ್ ಇರುತ್ತೆ ಅಲ್ವಾ, ಎಸ್ಪೆಷಲಿ ರೈನಿ ಸೀಸನಲ್ಲಿ ಆ ಮಣ್ಣಿನ ಸ್ಮೆಲ್ ನಮಗೆ ತುಂಬಾ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಮಣ್ಣಿನ ಸ್ಮೆಲ್ ನೋಡಿ. ನಾವಿವಾಗ ಆಲ್ಮೋಸ್ಟ್ ನಮ್ಮ ಮನೆಗೆ ಹೋಗ್ತಾ ಇದ್ದೇವೆ ಗೈಸ್. ಫುಲ್ ನೋಡಿ, ಇಲ್ಲೆಲ್ಲ ಈಚೆ ಸ್ವಲ್ಪ ಕಾಡಿದೆ. ಸೊ ಜಾಸ್ತಿ ನಾನೇನು ಕ್ಯಾಪ್ಚರ್ ಮಾಡಲಿಕ್ಕೆ ಹೋಗಲಿಲ್ಲ, ಹಸ್ಬೆಂಡ್ ಸ್ವಲ್ಪ ಎಕ್ಸೈಟೆಡ್ ಇದ್ದಾರೆ ಮನೆಗೆ ಹೋಗೋದಂತ ಹೇಳಿ. ಅಮ್ಮ ನೋಡಲಿಕ್ಕೆ ಸಿಗ್ತಾರಲ್ವ, ಸೊ ಹಾಗೆ ನೋಡಿ ಫುಲ್ ಎಕ್ಸೈಟೆಡ್ ಇದ್ದಾರೆ ಅವರು. ಸೊ ಇವಾಗ ನಾವು ಹೋಗ್ತಿದ್ದೇವೆ ಹಸ್ಬೆಂಡ್ನ ಮನೆಗೆ. ಸೊ ಇವಾಗ ನಾವು ಇಲ್ಲಿ ನೋಡಿ ಟರ್ನ್ ಆಗ್ತೀವಿ, ಟರ್ನ್ ಆಗಿ ಇನ್ನು ನಮಗೆ ಇವಾಗ ನಾವು ಮನೆಗೆ ರೀಚ್ ಆಗ್ತೀವಿ. ಸೊ ಗೈಸ್, ಹೋಪ್ಫುಲಿ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.